ದಾವಣಗೆರೆಯಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ಡೆತ್ ಆಗಿದೆ, ಅದನ್ನ ಲಾಕ್ಅಪ್ ಡೆತ್ ಪೊಲೀಸ್ ಅವರು ಮಾಡಿದ್ರೆ ಅಂತ ಹೇಳಿ ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ. ಪೊಲೀಸರ ಮೇಲೆ ಕಲ್ತೂರಾಟ ಮಾಡುವಂತ ಕೆಲಸ, ಅವನಿಗೆ ಪಿಟ್ಸ್ ಬತ್ತಿತ್ತಂತೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ ಅದು ತಪ್ಪು, ಅದಕ್ಕೆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿ ಅಂತ ಹೇಳಿ. ಯಾಕಂತಂದರೆ FIR ಮಾಡದೇನೆ ಯಾರನ್ನು ಕೂಡ ಕರ್ಕೋ ಕುಳಿಸ್ಕೊಳಕ್ಕಾಗಲ್ಲ, ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು, ಅಲ್ಲೇ ಇಟ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆಕ್ತಲ್ಲ ಅದು, ನಾನು ವಿಚಾರಣೆ ಮಾಡಿದೆ ಈಗಾಗಲೇ, ಲಾಕಪ್ ಡೆತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವನಿಗೆ, ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸ್ವಸ್ಥನಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಏನು ದಾವಣಗೆರೆಯಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ಡೆತ್ ಆಗಿದೆ, ಅದನ್ನ ಲಾಕಪ್ ಡೆತ್ ಪೊಲೀಸ್ ಅವರು ಮಾಡಿದ್ರೆ ಅಂತೇಳಿ ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ. ಪೊಲೀಸರ ಮೇಲೆ ಕಲ್ತೂರಾಟ ಮಾಡುವಂತ ಕೆಲಸ, ಈಗ ಅವನಿಗೆ ಪಿಟ್ಸ್ ಬತ್ತಿತ್ತಂತೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ ಅದು ತಪ್ಪು, ಅದಕ್ಕೆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿ ಅಂತ ಹೇಳಿ. ಯಾಕಂತಂದರೆ FIR ಮಾಡದೇನೆ ಯಾರನ್ನು ಕೂಡ ಕರ್ಕೋ ಕುಳಿಸ್ಕೊಳಕ್ಕಾಗಲ್ಲ, ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು, ಅಲ್ಲೇ ಇಟ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆಕ್ತಲ್ಲ ಅದು, ನಾನು ವಿಚಾರಣೆ ಮಾಡಿದೆ ಈಗಾಗಲೇ, ಲಾಕಪ್ ಡೆತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವನಿಗೆ, ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸ್ವಸ್ಥನಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ.